ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಯೂಟ್ಯೂಬಲ್ಲಿ ಮೋಟೋ ವ್ಲಾಗರ್ಸ್ ಮಧ್ಯೆ ಒಂದು ಜಗಳ ಏನು ನಡೀತಾ ಇದೆ ಅದ್ರ ಬಗ್ಗೆ ಮಾತಾಡೋಣ ಅಂತ. ಇದು ರಿಯಾಕ್ಷನ್ ವೀಡಿಯೋ ಅಲ್ಲ, ರಿಕ್ವೆಸ್ಟ್ ವೀಡಿಯೋ. ಏನಕ್ಕೆ ರಿಕ್ವೆಸ್ಟ್ ವೀಡಿಯೋ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ರಿಯಾಕ್ಷನ್ ವೀಡಿಯೋ ಅಂತ ಹಾಕಿದ್ರೆ ಮತ್ತೆ ನಮ್ಮ ಟಿಪಿಕಲ್ ಕನ್ನಡಿಗ ಅವರು ಇದನ್ನು ನಮ್ಮನ್ನು ಪ್ಯಾರಾಸೈಟ್ ಅಂತ ಕರೆದು ಬಿಡ್ತಾರೆ. ಓಕೆ, ಮೊದಲು ಈಗ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾಗಿರ್ಬೇಕು ನಿಮ್ಗೆ. ಅಲ್ಲೇ ಡಿ ವಿ ಮತ್ತು ಟಿಪಿಕಲ್ ಕನ್ನಡಿಗ. ಓಕೆ, ಡಿ ಮೊದಲು ನಿಮಗೆ ಇವರು ಯಾವಾಗಿಂದ ನನಗೆ ಗೊತ್ತು ಅಂತ ಹೇಳ್ತೀನಿ. ಡಿ ವಿ ಅವರು 2016 ನಾನು ಮೊಬೈಲಲ್ಲಿ ಮೋಟೋಲಾಗ್ಸ್ ಬಗ್ಗೆ ನೋಡೋಕ್ಕೆ ಶುರು ಮಾಡಿದ್ದು 2016. ಆವಾಗಿಂದನೂ ಮೋಟೋಲಾಗ್ ಮಾಡ್ತಿದ್ದಾರೆ. ಫಸ್ಟು ಅವರು RC 390 ತೊಗೊಂಡಾಗ ಆವಾಗಿನಿಂದನೂ ನೋಡ್ಕೊಂಬಂದಿದ್ದೀನಿ ನಾನು ಅವ್ರನ್ನ, ಡಿ ವಿ ಅವ್ರನ್ನ. ಸೊ ಹಾಗೆ ಟಿಪಿಕಲ್ ಕನ್ನಡಿಗ ಅವರು ಒಂದು 3 ಇಯರ್ಸ್ ಆಗಿರಬೇಕು ಅವರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಇವರು ಕೂಡ ಒಂದು ಒಳ್ಳೆ ಮೋಟೋಲಾಗರ್ಸು. ಒಬ್ಬರು ಒಂಥರ ಕಂಟೆಂಟ್ ಮಾಡಿದ್ರೆ ಇನ್ನೊಬ್ಬರು ಅವ್ರದೇ ವೇನಲ್ಲಿ ಕಂಟೆಂಟ್ ಮಾಡ್ತಾಯಿದ್ದಾರೆ. ಸೊ ಇವರಿಬ್ಬರ ಮಧ್ಯೆ ಯಾಕಪ್ಪ ಜಗಳ ಬಂತು, ಏನಕ್ಕೆ? ಡಿ ವಿ ಅವರು ಹೇಳೋದು ಟಿಪಿಕಲ್ ಕನ್ನಡಿಗ ಅವರು ಪರ್ಸ್ನಲ್ಲಾಗಿ ಅವರ ಫ್ಯಾಮಿಲಿಯನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ. ನಾನು ನೋಡಿದೆ ಆ ವಿಡಿಯೋ. ಟಿಪಿಕಲ್ ಕನ್ನಡಿಗ ಅವರು ಸ್ಟಾರ್ಟಿಂಗಲ್ಲಿ ಡಿ ವಿ ಅವರೇ ನಂಬರ್ 1 ಕನ್ನಡ ಮೋಟೋವ್ಲಾಗರ್ ಅಂತ ಹೇಳಿದರು. ಅಂಥದ್ರಲ್ಲಿ ಅವರು ಇವರ ಪರ್ಸ್ನಲ್ ಫ್ಯಾಮಿಲಿ ಮ್ಯಾಟರ್ಸನ್ನು ತೆಗೆದು ಟಾರ್ಗೆಟ್ ಮಾಡ್ತಾರೆ ಅಂತ ಆ ಥರ ಅಲ್ಲ ಅನ್ಕೋತೀನಿ. ಆ ಥರ ಆಗಿದ್ದರೆ ಖಂಡಿತ ಅವ್ರು ಮಾಡಿರೋ ತಪ್ಪು. ಮತ್ತು ಡಿ ವಿ ಅವ್ರು ಮಾತಾಡಿರೋದು ನೋಡಿದ್ದೀನಿ. ಡಿ ವಿ ಅವ್ರು ಮಾತಾಡಿರೋದು ಎಲ್ರಿಗೂ ಗೊತ್ತು, ನಿಮಗೇ ಯಾವ ಥರ ಮಾತಾಡಿದ್ದಾರೆ ಅಂತ. ಸೊ ನಾನಿಲ್ಲಿ ಇಬ್ಬರಲ್ಲಿ ಯಾರಿಗೂ ಸಪೋರ್ಟ್ ಮಾಡ್ತಾ ಇಲ್ಲ. ಇವರಿಬ್ಬರಲ್ಲಿ ನನಗೆ ಯಾರೂ ಫೇವ್ರೇಟ್ ಅಲ್ಲ. ನಾನು ಆ್ಯಸ್ ಎ ಮೋಟೋವ್ಲಾಗರ್ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು ಏನು ಅಂದರೆ, ನಿಮ್ಮನ್ನು ಫಾಲೋ ಮಾಡ್ತಾ ಇರೋರಿಗೆ ಒಂದು ಒಳ್ಳೆ ಸಂದೇಶ ಕೊಡಿ. ಈ ಥರ ಮಾಡಿದ್ರೆ ಯಾವ ಸಂದೇಶ ಹೋಗುತ್ತೆ? ನೀವಿಬ್ಬರೂ ಈಗ ಹೊಸದಾಗಿ ಯೂಟ್ಯೂಬ್ ಕ್ರಿಯೇಟ್ ಮಾಡ್ಕೊಂಡಿರೋರಿಗೆ ಅವ್ರಿಗೆ ಅನ್ನಿಸ್ಬೋದು ನಾವು ಈ ಥರ ಮಾಡಿದ್ರೆ ಫಾಲೋವರ್ಸ್ ಬರ್ಬೋದು, ಫೇಮಸ್ ಆಗ್ತೀವಿ ಅಂತ. ಇದು ಅಡ್ಡದಾರಿನೇ ಇದು. ಸೊ ಯೂಟ್ಯೂಬ್ ಜಗಳಗಳು ಏನಕ್ಕಾಗುತ್ತೆ ಅಂದರೆ, ಫಸ್ಟ್ ಆಫ್ ಆಲ್ ಕೆಲವೊಂದು ಸ್ಕ್ರಿಪ್ಟೆಡ್ ಥರ ಇರುತ್ತೆ, ಫಿಕ್ಸ್ ಮಾಡಿಕೊಂಡು ಜಗಳ ಮಾಡಿಕೊಂಡು ಫೇಮಸ್ ಆದರೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಬರ್ತಾರೆ, ವ್ಯೂಸ್ ಜಾಸ್ತಿ ಬರುತ್ತೆ ಅಂತ. ಬಟ್ ಇವರಿಬ್ಬರು ಆ ಥರ ಅಲ್ಲ, ಆ ಥರ ಅಲ್ಲ ಬಿಡಿ, ಇವರು 100% ಆ ಥರ ಅಲ್ಲ. ಆ್ಯಸ್ ಎ ಮೋಟೋವ್ಲಾಗರ್ ನಾನು ನಿಮ್ಮಿಬ್ಬರಲ್ಲೂ ರಿಕ್ವೆಸ್ಟ್ ಮಾಡೋದು ಏನು ಅಂದರೆ, ನಾನಿನ್ನು ಸಣ್ಣ ಯೂಟ್ಯೂಬರ್ ಆದರೂ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದೇನು ಅಂದರೆ, ಒಳ್ಳೆ ಸಂದೇಶ ಕೊಡಿ. ಈಗ ನಾನು ಎಲ್ಲೇ ಹೋದ್ರೂ ಕೇಳ್ತಾ ಇದ್ದಾರೆ, ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ದಾರೆ, ಏನು ಡಿ ವಿದು ಮತ್ತು ಟಿಪಿಕಲ್ ಕನ್ನಡಿಗದು ಏನು ಜಗಳ ಏನಕ್ಕೆ ಅಂತ ಕೇಳ್ತಾ ಇದ್ದಾರೆ, ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ನಾನು ಹೇಳಿದಿಷ್ಟೇ, ನಾನು ಯಾರಿಗೂ ಸಪೋರ್ಟ್ ಮಾಡಲ್ಲ, ಇಬ್ರದ್ದು ತಪ್ಪಿದೆ. ಸೊ ನೀವು ಅದನ್ನು ಇಬ್ಬರು ನೀವೇ ಸರಿ ಮಾಡ್ಕೋಬೇಕು. ಟಿಪಿಕಲ್ ಕನ್ನಡಿಗ ಅವರು ಏನಾದ್ರು ಅವ್ರನ್ನ ಫ್ಯಾಮಿಲಿಯಾಗಿ ಇಂಡೈರೆಕ್ಟಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಕೂಡ ಸ್ಟಾಪ್ ಮಾಡಿ, ಯಾಕೆಂದರೆ ಅದು ಯಾವುದೇ ಕಾರಣಕ್ಕೂ ಒಳ್ಳೆಯ ಸಂದೇಶ ಅಲ್ಲ. ಮತ್ತು ಡಿ ವಿ ಅವರು ಮಾತಾಡಿರೋದು ಅದು ಕೂಡ ತುಂಬ ತಪ್ಪು. ನನಗೆ ಟಿಪಿಕಲ್ ಕನ್ನಡಿಗ ಅವರು ಮಾತಾಡಿರೋದು ಒಂದು ಇಷ್ಟ ಆಗಲಿಲ್ಲ. ಏನು ಅಂದರೆ, ಈಗ ರಿಯಾಕ್ಷನ್ ಕೊಡ್ತಾರಲ್ಲ ಅವ್ರನ್ನ ಪ್ಯಾರಾಸೈಟ್ ಅಂದಿರೋದು. ಹಾಗಾದರೆ ನೀವು ರಾಯಲ್ ಎನ್ಫೀಲ್ಡ್ ಇಟ್ಕೊಂಡು ಅದಕ್ಕೆ ಬರೀ ಅದ್ರ ಬಗ್ಗೆ ಬ್ಯಾಡ್ ರಿಯಾಕ್ಷನ್ ಕೊಟ್ಟು ನೀವು ರಾಯಲ್ ಎನ್ಫೀಲ್ಡ್ಗೆ ಪ್ಯಾರಾಸೈಟಾ? ಅದನ್ನು ನಾನು ನಿಮ್ಮನ್ನು ಕೇಳಬೇಕು. ಸೊ ಈಗ ಯೂಟ್ಯೂಬಲ್ಲಿ ಪ್ರತಿ ಥರ ಕಂಟೆಂಟ್ ಮಾಡೋರು ಇರ್ತಾರೆ. ಕೆಲವೊಬ್ಬರು ಬೇರೆಯವ್ರ ಕಂಟೆಂಟ್ಗೆ ರಿಯಾಕ್ಷನ್ ಮಾಡೋ ಅದೇ ಕಂಟೆಂಟ್ ಅವ್ರಿಗೆ, ಅದು ರಿಯಾಕ್ಷನ್ ಮಾಡೋದ್ರಲ್ಲಿ ಎಷ್ಟು ಎಫರ್ಟ್ ಹಾಕಿರ್ತಾರೆ ಅದು ಕೂಡ ಎಫರ್ಟ್ಸ್ ಇರುತ್ತೆ. ಎಲ್ಲರೂ ಪ್ರತಿಯೊಬ್ಬರು ಬೆಳಿಬೇಕು, ನಮ್ಮ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿ ಬೆಳಿಬೇಕು, ಮತ್ತು ಮೋಟೋ ವ್ಲಾಗಿಂಗ್ ಕಮ್ಯುನಿಟಿ ಬೆಳಿಬೇಕು. ಇದನ್ನು ನಾವು ಜಗಳ ಆಡೋದಕ್ಕೆ ಪರ್ಸ್ನಲ್ ಇದಕ್ಕೆ ಬಳಸ್ಕೊಳ್ಳೋದು ಬೇಡ. ಮೋಟೋ ವ್ಲಾಗಿಂಗ್ ಕಮ್ಯುನಿಟಿ ಅಂದ್ರೆ ಅಂತ ಬಂದರೆ ತುಂಬ ಒಳ್ಳೆ ಮೋಟೋವ್ಲಾಗರ್ಸ್ ಕೂಡ ಇದ್ದಾರೆ. ನನಗೆ ಫಸ್ಟ್ ಫೇವ್ರೇಟ್ ಬಂದು ಬಿಗ್ ಬೇರ್ ಬೆಂಗಳೂರು ಅವರು, ಮತ್ತು ಟ್ರಿಪಲ್ ರಶ್, ಮತ್ತು ಡಿ ಸಿ ಡೇಸ್ ಅಂತ ಇದ್ದಾರೆ. ಇವರೆಲ್ಲ ನಾನು ಕಂಡ ಮಟ್ಟಿಗೆ ಯಾರು ಪರ್ಸ್ನಲ್ಲಾಗಿ ಟಾರ್ಗೆಟ್ ಮಾಡಿ ಇಂಡೈರೆಕ್ಟಾಗಿ ಏನೋ ಹೇಳೋದು ಆ ಥರ ಏನಿಲ್ಲ, ಆ ಥರ ಯಾವುದನ್ನೂ ಮಾಡಿಲ್ಲ ಇವರು. ಸೊ ನೀವು ಆ ಥರ ಅಲ್ಲ. ನಾನು ನೋಡಿರೋ ಪ್ರಕಾರ ಟಿಪಿಕಲ್ ಕನ್ನಡಿಗ ಅವ್ರದ್ದು ಅವ್ರದ್ದೇ ಒಂಥರ ಕಂಟೆಂಟ್ ತೆಗೆಯೋದು ಅವ್ರದ್ದೇ ಒಂಥರ ವೇ ಇರುತ್ತೆ. ಸ್ವಲ್ಪ ರ್ಯಾಶ್ ಅನ್ನಿಸ್ಬೋದು, ಬಟ್ ಇಟ್ ಈಸ್ ನಾಟ್. ಇದು ಬಂದು ಒಂದು ರಿಕ್ವೆಸ್ಟ್ ವೀಡಿಯೋ, ನಾಟ್ ಎ ರಿಯಾಕ್ಷನ್ ವೀಡಿಯೋ. ಅಗೇನ್ ಮತ್ತೆ ಹೇಳ್ತಾ ಇದ್ದೀನಿ, ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ.
ಇದನ್ನು ನಿಲ್ಲಿಸಿ ಅಷ್ಟೇ.